ನಮಸ್ಕಾರ ವೀಕ್ಷಕರೆ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾಗಿರುವಂಥ ಬಾಜ್ರಾ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕಪ್ ರುಬ್ಬು ಅಕ್ಕಿ, ಹಾಗೆ ಒಂದು ಕಪ್ ಬಾಜ್ರಾವನ್ನು 3 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಳಿ. ಮೂರು ಗಂಟೆಗಳ ನಂತರ ನೀರನ್ನು ಸೋಸಿಕೊಂಡು ಈ ಮಿಶ್ರಣವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಹೀಗೆ ರುಬ್ಬಿದ ಮಿಶ್ರಣವನ್ನು 8 ಗಂಟೆಗಳ ಕಾಲ ಹಾಗೆ ಬಿಡಿ. ನಂತರ ದೋಸೆ ತಯಾರಿಸುವ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿಕೊಂಡಿರುವಂಥ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹೆಚ್ಚಿರುವಂಥ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ದೋಸೆ ಹದಕ್ಕೆ ಹಿಟ್ಟನ್ನು ತಯಾರಿಸ್ಕೊಳ್ಳಿ. ನೀರು ಬೇಕಾದರೆ ಹಾಕೋಬೋದು. ನಂತರ ಹೆಂಚು ಕಾದ ನಂತರ ಎಣ್ಣೆಯನ್ನು ಹಚ್ಚಿಕೊಂಡು ದೋಸೆಯನ್ನು ಹಾಕ್ಕೊಳ್ಳಿ. ಉರಿ ಸಣ್ಣದರಿಂದ ಮಧ್ಯಮದಲ್ಲೇ ಇರಲಿ, ಹಾಗೆ ಸ್ವಲ್ಪ ನಿಧಾನವಾಗಿ ತಯಾರಾಗತ್ತೆ. ಹೀಗೆ ತಯಾರಾಗತ್ತೆ ಆರೋಗ್ಯಕರವಾಗಿರುವಂಥ ಹಾಗೆ ರುಚಿಯಾಗಿರುವಂಥ ಬಾಜ್ರಾ ದೋಸೆ. ಈ ರೆಸಿಪಿಯನ್ನು ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.